ಪ್ರಿಯಾಂಕಾ ಬೌಲಿಂಗಲ್ಲಿ ಟಾಪ್ ಕ್ಲಾಸ್ ಸ್ಪಿನ್ನರ್ ಅದರಲ್ಲಿ ಡೌಟೇ ಬೇಡ ಬಟ್ ಬ್ಯಾಟಿಂಗಲ್ಲಿ ಎಲ್ಲೋ ಒಂದು ಕಡೆ ಅವರು ಒಂದು ಸ್ವಲ್ಪ ಟಾಪ್ ಆರ್ಡ್ರಲ್ಲಿ ಬರಬೇಕು ಮಿಡ್ಲ್ ಆರ್ಡ್ರಲ್ಲಿ ಬರಬೇಕು ಅಂತ ಯಾಕೆಂದರೆ ನಾವು ನೋಡಿದ್ವಿ ಲಾಸ್ಟ್ ಟೈಮು ನೋಡಿದ್ವಿ ಈಗ ಈಗ ಕೂಡ ನೋಡಿದ್ವಿ ಬ್ಯಾಟಿಂಗ್ನಲ್ಲಿ ತುಂಬ ಪ್ರಾಕ್ಟೀಸ್ ಮಾಡ್ತಾರೆ ಸೊ ನಿಮ್ಮ ಟೇಕ್ ಇದ್ರ ಬಗ್ಗೆ ಸೊ ಬ್ಯಾಟಿಂಗ್ ಇನ್ನೂ ಬರ್ತಿದೆ ಇನ್ನು ಶಿ ಇಸ್ ನಾಟ್ ಶೋನ್ ಎಕ್ಸಾಕ್ಟ್ಲಿ ವಾಟ್ ಶೀಸ್ ಕೇಪಬಲ್ ಆಫ್ ಬಟ್ ಅದೇ ಹರಿ ಇಲ್ಲ ಸೊ ಇವಾಗ ಸ್ಟಾರ್ಟ್ ಆಗ್ತಿದೆ ಅವಳ ಕರಿಯರ್ ಇನ್ನೂ ಇವಾಗ ಸ್ಟಾರ್ಟ್ ಆಗ್ತಿದೆ ಇನ್ನೂ ಒಂದು ವರ್ಷದಲ್ಲಿ ನೋಡ್ತೀರಾ ಇನ್ನೂ ಬ್ಯಾಟಿಂಗ್ ಪ್ರೂಫ್ ಬ್ಯಾಟಿಂಗ್ ಅಲ್ಲಿ ತೋರಿಸ್ಕೊತಾಳೆ ಆ್ಯಂಡ್ ನಮ್ಗೆ ಇದಿಲ್ಲ ಟಾಪ್ ಆರ್ಡ್ರಲ್ಲೇ ಆಡಬೇಕು ಅಂತ ಅದೇನಿಲ್ಲ ಯಾಕಂದ್ರೆ ಕಷ್ಟ ಇರೋದೇ ಕೆಳಗಾಡೋದು ಟಾಪ್ ಆರ್ಡ್ರ್ ಆದರೆ ಅಟ್ಲೀಸ್ಟ್ ಸೆಟಲ್ ಆಗಿಬಿಟ್ಟು ಆಮೇಲೆ ನೋಡಿಬೋದು ಬಟ್ ಈಗ ನಾವು ಪ್ರಿಪೇರ್ ಆಗ್ತಿರೋದು ಈಗ ಕೆಳಗಡೆ ಹೋಗ್ತಾಳೆ ಸಿಗೋದು ಮೂರು ಬಾಲ್ ಸಿಗ್ಬೋದು ಒನ್ ಮ್ಯಾಚಿಗೆ ಇಲ್ಲ ಒನ್ ಮ್ಯಾಚಲ್ಲಿ ಬೇಗ ಸಿಕ್ಸ್ ವಿಕೆಟ್ಸ್ ಹೋಗ್ಬಿಟ್ರೆ ರೀಬಿಲ್ಡ್ ಮಾಡೋದು ಸೊ ಅದೆಲ್ಲ ಶೀಸ್ ಲರ್ನಿಂಗ್ ದೋ ಸ್ಕಿಲ್ಸ್ ಇವಾಗ ಸೊ ಇನ್ನೊಂದು ಇತ್ತೀಚೆಗೆ ಟಿ ಟ್ವೆಂಟಿ ಕ್ರಿಕೆಟ್ ತುಂಬ ಜಾಸ್ತಿ ಇದೆ ಸೊ ಟಿ ಟ್ವೆಂಟಿ ಕ್ರಿಕೆಟ್ ಅಂದರೆ ನೀವು ಬೌಲಿಂಗು ಮಾಡಬೇಕು ಬ್ಯಾಟಿಂಗು ಮಾಡಬೇಕು ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ನೀವು ಇದು ತರೋ ಇರಬೇಕು ನೀವು ಸೊ ಅದಕ್ಕೋಸ್ಕರ ಇವರು ಬ್ಯಾಟಿಂಗಲ್ಲಿ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅವಕಾಶ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೊ ಅದು ರೆಡಿ ಆಗ್ತಿದ್ದಾಳೆ ಸೊ ಅದೇ ಅರ್ಜೆಂಟ್ ಇಲ್ಲ ನಮಗಂತೂ ಅರ್ಜೆಂಟ್ ಇಲ್ಲ ಬೇಸಿಕಲಿ ಸೊ ಪ್ರಾಕ್ಟೀಸ್ ಅಂತೂ ಮಾಡೋದು ಮಾಡ್ತಿದ್ದಾಳೆ ರೆಡಿ ಫಾರ್ ದಟ್ ಮ್ಯಾಟ್ರ್ ಆಫ್ ಟೈಮ್ ಇನ್ ಒನ್ ಒನ್ ಟೂ ಇಯರ್ಸ್ ಅಲ್ಲಿ ಶಿಲ್ ಬಿ ಫುಲ್ ರೆಡಿ ಅವಾಗ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದು ಅಷ್ಟೇ ನನ್ನ ಕೆಲಸ ಶಂಕು ಅವರೇ ನೀವು ಆಫ್ ಸ್ಪಿನ್ನರ್ ಅಂತ ಕರ್ಸ್ಕೊಳಕ್ಕೆ ಇಷ್ಟಪಡ್ತೀರಾ ಅಥವಾ ಆಲ್ ರೌಂಡರ್ ಅಂತ ಕರ್ಸ್ಕೊಳಕ್ಕೆ ಇಷ್ಟಪಡ್ತೀರಾ ಖಂಡಿತ ಆಲ್ ರೌಂಡರ್ ಆಗಿ ಬಟ್ ಮೇನ್ಲಿ ಬೌಲಿಂಗ್ ಆಲ್ ರೌಂಡರ್ ಅಂತ ಕರ್ಸ್ಕೊಳಕ್ಕೆ ನನಗೆ ಇಷ್ಟ ಸೊ ಯಾಕಂದರೆ ಈಗ ಈಗಿರೋ ಸಿಚುವೇಶನ್ ಅಂದರೆ ಇಂಡಿಯನ್ ಟೀಮ್ ಇರ್ಬೋದು ಮತ್ತು ಡಬ್ಲ್ಯೂ ಪಿ ಎಲ್ ಇರ್ಬೋದು ಸೊ ಬ್ಯಾಟಿಂಗ್ ಬೌಲಿಂಗ್ ಮಾಡೋ ಮಾಡಿದವ್ರಿಗೆ ತುಂಬಾ ಅವಕಾಶಗಳು ಸಿಗುತ್ತೆ ಯಾಕಂದ್ರೆ ನೀವು ಈ ಎರಡು ಡಿಪಾರ್ಟ್ಮೆಂಟ್ ನೀವು ಫೀಲ್ಡಿಂಗಲ್ಲಿ ತುಂಬಾ ಅದ್ಭುತ ಫೀಲ್ಡರ್ ನೀವು ಸೊ ಈ ಎರಡರಲ್ಲೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ಇನ್ನೂ ಶ್ರೇಯಾಂಕ ಇನ್ನು ಮೇಲ್ಮೇಲೆ ಹೋಗ್ಬೋದು ಅಂತ ಖಂಡಿತ ನಾನು ಮಾಡ್ತಿದ್ದೀನಿ ಅವ್ರು ಹೇಳ್ದಂಗೆ ಬ್ಯಾಟಿಂಗ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ ಬೌಲಿಂಗ್ ನಾನು ಡೆವಲಪ್ ಮಾಡ್ತಾ ಇರ್ತೀನಿ ಏನಂದ್ರೆ ಇವಾಗ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ನನಗೆ ಇವಾಗ ಜಾಸ್ತಿ ಮ್ಯಾಚಸ್ ಆಡ್ತಾ ಇರ್ತಾ ನನಗೂ ಗೊತ್ತಾಗುತ್ತೆ ನಾನು ಬ್ಯಾಟಿಂಗ್ ಯಾವ ತರ ಆಡ್ಕೊಳ್ಬೋದು ಅಂತ ಸೊ ಇವಾಗ ಜಸ್ಟ್ ಸ್ಟಾರ್ಟ್ ಸಿಕ್ಕಿದೆ ಸೊ ಅದ್ರ ಮೇಲೆ ನಾನು ಇವಾಗ ಕ್ಯಾಪಿಟಲೈಸ್ ಮಾಡ್ಕೊಡ್ತೀನಿ ಹಾರ್ಡ್ ವರ್ಕ್ ಮಾಡಿ ಇಲ್ಲಿ ಬ್ಯಾಟಿಂಗಲ್ಲಿ